ವಿದ್ಯುತ್ ಬಿಲ್ ಏರಿಕೆ ಖಂಡಿಸಿ ಕಾರವಾರದಲ್ಲಿ ಬಂದ್ ಕರೆಗೆ ಉತ್ತಮ ಪ್ರತಿಕ್ರಿಯೆ ವಿವಿಧ ಸಂಘಟನೆಗಳಿಂದ ಡಿಸಿ ಕಚೇರಿಯ ಬಳಿ ಪ್ರತಿಭಟನೆ ವಿದ್ಯುತ್ ದರ ಏರಿಕೆ ಖಂಡಿಸಿ ಕಾರವಾರ ನಗರದಲ್ಲಿ ವಿವಿಧ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ಮಾಡಲಾಯಿತು ಹಾಗೆ ವಿದ್ಯುತ್ ಬಿಲ್ನ ದರ ಏರಿಕೆ ವಿರೋಧಿಸಿ ಕಾರವಾರ ಬಂದ್ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಲಾಗಿತ್ತು ಸವಿತಾ ಸರ್ಕಲ್ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರ ಅಂಗಡಿಕಾರರು ಆಟೋ ರಿಕ್ಷಾ ಚಾಲಕರು ಸಣ್ಣ ವ್ಯಾಪಾರಿಗಳು ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಸಾಗಿ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ತಲುಪಿ ಜಿಲ್ಲಾಧಿಕಾರಿಗೆ ಮನವಿ ನೀಡಿದರು ದಾರಿಯುದ್ದಕ್ಕೂ ವಿದ್ಯುತ್ ದರ ಏರಿಕೆ ಖಂಡಿಸಿ ಘೋಷಣೆಯನ್ನು ಕೂಗಿದರು ಹಾಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಜಿತೇಂದ್ರ ಠನ್ನಾ ಮಾತನಾಡಿ ರಾಜ್ಯ ಸರ್ಕಾರ ಏಕಾಏಕಿ ವಿದ್ಯುತ್ ದರ ಏರಿಕೆ ಮಾಡಿದ್ದರಿಂದ ದೊಡ್ಡ ಸೇರಿದಂತೆ ಸಣ್ಣ ಉದ್ಯಮಗಳು ತೊಂದರೆಗೆ ಸಿಲುಕಿವೆ ದುಪ್ಪಟ್ಟು ಬಿಲ್ ಬಂದಿದ್ದರಿಂದ ಉದ್ಯಮಗಳು ನಡೆಸಬೇಕೋ ಬೇಡವೋ ಅನ್ನುವ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿದರು ಹಾಗೆ ಮನೆಗಳಿಗೂ ವಿದ್ಯುತ್ ಬಿಲ್ ಏರಿಕೆಯಾಗಿದ್ದರಿಂದ ಸರ್ಕಾರ ಕೂಡಲೇ ದರ ಏರಿಕೆಯನ್ನು ಕಡಿಮೆ ಮಾಡುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ನಾವು ಇಲ್ಲಿ ಕಾರವಾರದಲ್ಲಿ ನಮ್ಮ ಜಾಗ ಕೊಟ್ಟು ಕಾರವಾರ ಸಿಟಿಜನ್ಸ್ ಜಾಗ ಕೊಟ್ಟು ಕೈಗಾ ಬಂದಿದೆ ಸೀಬಾಡ್ ಬಂದಿದೆ ನಾವು ಸ್ಯಾಕ್ರಿಫೈಸ್ ಮಾಡಿ ನಮಗೆ ಕರೆಂಟ್ ಬಿಲ್ ಹೆಚ್ಚು ಬಂದಿದ್ದು ನಡೆಯುವುದಿಲ್ಲ ನಾಳೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ನಲ್ಲಿ ಸ್ವಲ್ಪ ಲೀಕೇಜ್ ಆದರೆ ಇಲ್ಲಿಂದ ಯಲ್ಲಾಪುರ ತನಕ ಎಲ್ಲ ಜನರು ವಿದಿನ್ ಮಿನಿಟ್ಸ್ ಗಾಯಬಾಗ್ತಾರೆ ನಮ್ಮ ರಿಸ್ಕ್ ಇದೆ ವಿ ಆರ್ ಎಕ್ಸ್ಪೆಂಡಬಲ್ ಸಿಟಿಜನ್ಸ್ ಇಷ್ಟು ಎಲ್ಲ ನಾವು ಒಪ್ಪಿಕೊಳ್ತೇವೆ ಹಾಗಿದ್ರೆ ನಮಗೆ ರಾಹತ್ ಕೊಡಬೇಕು ಅಡಿಷನಲ್ ಸಬ್ಸಿಡಿ ಕಾರವಾರ ಏರಿಯಾಗೆ ಬೆಲ್ಡಿಗೆ ಕೊಡಬೇಕು ಅವರು ನಾವು ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಮತ್ತು ನಾವೇ ಇಲ್ಲಿ ಜನರೇಟ್ ಮಾಡೋದು ಕಾಳಿದಿಂದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ನಿಂದ ಮತ್ತು ಸಪ್ಲೈ ಮಾಡೋದು ಮಹಾರಾಷ್ಟ್ರಕ್ಕೆ ಅವರಿಗೆ 2 ರೂಪಾಯಿ 3 ರೂಪಾಯಿ ಪರ್ ಯೂನಿಟ್ ನಮಗೆ 7 ಮತ್ತು 9 ರೂಪಾಯಿ ಯೂನಿಟ್ ಅಂತಾಗೆ ಇದು ಅನ್ಯಾಯ ಇದೆ ನಮಗೆ ರೋಲ್ ಬ್ಯಾಕ್ ಬೇಕು 100% ರೋಲ್ ಬ್ಯಾಕ್ ನೋ ನೆಗೋಸಿಯೇಷನ್ ಆನ್ ದಟ್ ಮತ್ತು ಫಿಕ್ಸ್ ಚಾರ್ಜಸ್ ಅವರು 100% ಇನ್ಕ್ರೀಸ್ ಮಾಡಿದ್ದಾರೆ ಅದನ್ನು ಕಡಿಮೆ ಮಾಡಬೇಕು ಇದು ಆಯಿತು ಎಲೆಕ್ಟ್ರಿಕ್ ಟಾರಿಫ್ ಬಗ್ಗೆ ಈಗ ನಮಗೆ ಎಲೆಕ್ಟ್ರಿಕ್ ಬಗ್ಗೆ ಮಾತಾಡಿದರೆ ದಿವಸ 10-20 ಸತಿ ಕರೆಂಟ್ ಹೋಗ್ತದೆ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಇದೆ ಆವಾಗ ಎಲ್ಲರದ್ದು ಅಪ್ಲಯನ್ಸಸ್ ಹಾಳಾಗ್ತದೆ ಏನಾಗ್ತದೆ ಖರ್ಚು ಹೆಚ್ಚಾಗ್ತದೆ ಎಲ್ಲರಿಗೆ ಸೊ ಇದು ಕಂಟ್ರೋಲ್ ಮಾಡಬೇಕು ಮತ್ತು ನಾವು ಕೆಎಬಿಗೆ ಫೋನ್ ಮಾಡಿದರೆ ಅವ್ರು ಬರೋದಿಲ್ಲ 2 ದಿವಸ ತಗೊಳ್ತಾರೆ 1 ದಿವಸ ಕೆಲಸಕ್ಕೆ 1 ತಾಸು ಕೆಲಸಕ್ಕೆ 2 ದಿವಸ 3 ದಿವಸ ತಗೊಳ್ತಾರೆ ಅವರು ಬರೋದಿಲ್ಲ ಆ ಆಟಿಟ್ಯೂಡ್ ಇದೆ ಆ ಆಟಿಟ್ಯೂಡ್ ಅವರು ಸುಧಾರಿಸಬೇಕು ವೆರಿ ಕ್ಲಿಯರ್ ಡಿ ಸಿ ಎಗ್ರಿ ಮಾಡಿದ್ದಾರೆ ಮುಂದಿನ ವಾರ ಒಂದು ಮೀಟಿಂಗ್ ಕರ್ಕೊಂಡು ಈ ಎಲ್ಲ ಇಶ್ಯೂಸ್ ಥ್ರಶ್ ಔಟ್ ಮಾಡ್ತಾರೆ ಅಸ್ ಕಂಪೇರ್ ಸರ್ ನೆಕ್ಸ್ಟ್ ಸ್ಟೇಜ್ ನಮ್ಮ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅವರು ಹೇಳ್ತಾರೆ ಏನು ಮಾಡೋದು ನಾವು ಮಾಡ್ತೇವೆ ಅವರು ಫಾಲೋ ಮಾಡ್ತೇವೆ ನಾನು ಜಿ